ಶೂನ್ಯಕ್ಕೆ ಮೌಲ್ಯವಿದೆಯೋ ಕೆಲವರು ಇಲ್ಲವೆಂದು ಕೆಲವರು ಇದೆ ಎಂದು ಹೇಳುತ್ತಾರೆ ಎರಡು ಉತ್ತರಗಳು ಸರಿಯೇ ಸೊನ್ನೆ ಇರುವ ಸ್ಥಳದಲ್ಲೇ ಅದರ ಮೌಲ್ಯವನ್ನು ಗುರುತಿಸಬಹುದು ಶೂನ್ಯ 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 ಎಂದು ಎರಡು ಎನ್ನುವ ಅಂಕೆಯ ಹಿಂದೆ ಎಷ್ಟು ಶೂನ್ಯಗಳನ್ನು ಹಾಕಿದರೂ ಅದಕ್ಕೆ ಮೌಲ್ಯವಿಲ್ಲ ಆದರೆ ಅದೇ ಅಂಕೆಯ ಮುಂದೆ ಎಷ್ಟು ಶೂನ್ಯಗಳನ್ನು ಹಾಕುತ್ತೇವೆಯೋ ಅಷ್ಟು ಮೌಲ್ಯವು ಅದಕ್ಕೆ ಹೆಚ್ಚಾಗುತ್ತದೆ ಇದೆಲ್ಲ ನಮಗೆ ಗೊತ್ತಿರುವ ವಿಷಯ ತಾನೇ ಇದರಲ್ಲಿ ಹೊಸದೇನಿದೆ ಎಂದು ನೀವು ನೆನೆಸುವುದು ನನಗೆ ಅರ್ಥವಾಯಿತು ಸ್ವಲ್ಪ ತಡೆಯಿರಿ ಒಂದು ಹೊಸ ವಿಷಯವನ್ನು ಹೇಳುತ್ತೇನೆ ಶೂನ್ಯದೊಂದಿಗೆ ಮನುಷ್ಯರ ಶ್ರಮವನ್ನು ಹೋಲಿಸೋಣ ಮನುಷ್ಯನ ಶ್ರಮ ಬಲ ತರುವಂತದ್ದಾ ದೇವರ ಚಿತ್ತದೊಂದಿಗೆ ಮನುಷ್ಯನ ಕ್ರಮ ಸೇರುವಾಗ ಅದು ಬಹಳ ಸಮಾಧಾನ ಉಳ್ಳದ್ದು ಬೆಲೆಯುಳ್ಳದಾಗಿಯೂ ಮಾರ್ಪಡುತ್ತದೆ ತನ್ನನ್ನು ತೋರ್ಪಡಿಸಿಕೊಳ್ಳಲು ತನ್ನ ಹೊಗಳಿಕೆಗಾಗಿ ಒಬ್ಬ ಮನುಷ್ಯನು ಶ್ರಮಪಟ್ಟರೆ ಅದಕ್ಕೆ ಯಾವ ಮೌಲ್ಯವೂ ಇರುವುದಿಲ್ಲ ತಾನು ಎನ್ನುವ ತನ್ನತನವನ್ನು ಮುಂದಕ್ಕೆ ತರುವ ಈ ರೀತಿಯ ಹೆಚ್ಚಿಸುವಿಕೆಯು ಸಮಾಜಕ್ಕೆ ಕೇಡನ್ನು ತರುವಂತದ್ದಾಗಿದೆ ಒಬ್ಬರು ಒಂದು ಚಲಿಸುವ ಕುರ್ಚಿಯಲ್ಲಿ ಕಣ್ಣನ್ನು ಕಟ್ಟಿಕೊಂಡು ಕುಳಿತು ಹಿಂದೆ ಮುಂದೆ ಚಲಿಸುತ್ತಾರೆ ಅಂದ್ಕೊಳ್ಳೋಣ ಅದು ಅವರಿಗೆ ಎಲ್ಲಿಗೋ ಹೋಗುವ ಹಾಗೆ ಅನುಭವ ಆಗಬಹುದು ಆದರೆ ಅವರು ಕಣ್ಣನ್ನು ತೆರೆದು ನೋಡಿದರೆ ಅವರು ಇರುವ ಸ್ಥಳದಿಂದ ಒಂದು ಅಡಿಯು ಮುಂದಕ್ಕೆ ಹೋಗಿರುವುದಿಲ್ಲ ಅದೇ ರೀತಿಯಲ್ಲಿ ದೇವರ ಚಿತ್ತದೊಂದಿಗೆ ಹೊಂದಿಕೆಯಾಗದ ಮನುಷ್ಯರ ಶ್ರಮದಲ್ಲಿ ಅಷ್ಟೇ ಒಡನಾಟವಿದ್ದರೂ ವೇಗದಿಂದ ಇದ್ದರೂ ಅದು ಪ್ರಯೋಜನವನ್ನು ಕೊಡುವುದಿಲ್ಲ ನಾವು ಯಾವ ಕೆಲಸವನ್ನು ಮಾಡಿದರೂ ಇದು ದೇವರ ಚಿತ್ತದೊಂದಿಗೆ ಹೊಂದುತ್ತದೆಯೋ ಆದುದರಿಂದ ನೀವು ಮತಿಹೀನರಾಗಿರದೆ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಿರಿ ಎಂದು ಬೈಬಲ್ ಹೇಳುತ್ತದೆ ಹಾಗಾದರೆ ನಾವು ಹೀಗೆ ಮಾಡೋಣವೇ